Sadaa, 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 sad
ಯಾವುದು ಹೇಳಕೊಡ್ದೋ ಅದು ಹೇಳ್ಕೊಡ್ದು, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಕೊಡ್ದು, ಎಷ್ಟು ಹೇಳಬೇಕು ಅಷ್ಟನ್ನು ಪೂರ್ತಿ ಹೇಳಬೇಕು, ಅದನ್ನು ಅರ್ಥ ಹೇಳ್ಕೊಡ್ದು. ಸೊ ಕಂಪ್ಲೀಟಾಗಿ ಹೇಳಬೇಕು, ಇದು ದಿಸ್ ಇಸ್ ಹೇಳ ಬಯಸಿದನ್ನು ಚೆನ್ನಾಗಿ ಹೇಳಬೇಕು. ಅದಕ್ಕೆ ವಕ್ತವ್ಯಶ್ಚ ಉಕ್ತತ್ವಾದ ನಾಸ್ತಿ ಇತ್ಯಾದಿ ಕಿಮರ್ಥಂ ಇತ್ಯಾಹ, ಯಾಕೆ ಇದೆಲ್ಲ ಹೇಳಿದ್ದಾರೆ ಅಂತಿದ್ರೆ, ಶ್ರವಣ ಮನನಾಭ್ಯಾಂ ಉಪಕೃತೇನ ಧ್ಯಾನೇನ ಏವ ಬ್ರಹ್ಮ ಅಪರೋಕ್ಷ ಜ್ಞಾನ ಸಿದ್ಧೇ ಕಿಂ ಅನೇನ ಪ್ರಸಾದೇನ ಅಂತ ಹೇಳಿ. ಅಂದರೆ ಏನು, ಮನಃಪ್ರಸಾದ ಬಂದರೆ ಅಪರೋಕ್ಷ ಜ್ಞಾನ ಬರುತ್ತೆ, ಬುದ್ಧಿ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ಹಾಗಲ್ಲದೆ ಶ್ರವಣ ಮನನ ಧ್ಯಾನ ಇತ್ಯಾದಿಗಳು ಮಾಡಿದರೆ ನಿಮಗೆ ಅಪರೋಕ್ಷ ಜ್ಞಾನ ಬರುತ್ತೆ ಅಂತ ಇನ್ನೊಂದು ಹೇಳಿದ್ದಾರೆ. ಮತ್ತು ಅದರ ಮೂಲಕವಾಗಿ ಅಪರೋಕ್ಷ ಜ್ಞಾನ ಬಂದಾಗ ಈ ಕಂಟ್ರೋಲಿಂಗ್ ಸೆನ್ಸ್ ಆರ್ಗನ್ಸ್ ನಾವು ಇದೆಲ್ಲ ಕಷ್ಟ ಕಲಿಸಲಿ, ಯಾಕೆ ವೈ ಬಾದರ ಹೋಗೋದು, ಕಂಟ್ರೋಲಿಂಗ್ ಸೆನ್ಸ್ ಆರ್ಗನ್ಸು ಇದೆಲ್ಲ ಇಷ್ಟೆಲ್ಲ ಯಾಕೆ, ಶ್ರವಣ ಮನನ ಧ್ಯಾನ ಮಾಡ್ತಾ ಕೂತಿರ್ತೀವಿ ಆಗಿಡುತ್ತೆ, ಅಪರೋಕ್ಷ ಜ್ಞಾನ ಬಂದುಬಿಡುತ್ತೆ ನಮಗೆ. ಇದೆಲ್ಲ ಈ ಕಂಟ್ರೋಲಿಂಗ್ ಸೆನ್ಸ್ ಆಗಿ ಎಲ್ಲ ಯಾಕೆ ನಮಗೆ ಬೇಕಾಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಹೌದು ಶ್ರವಣ ಧ್ಯಾನ ಮಾಡಿದ್ರೆ ಬರುತ್ತೆ, ಅದು ಮಾತ್ರವೇ ಸಾಕಾಗೋದಿಲ್ಲ, ಮನಃಪ್ರಸನ್ನತೆ ಇದ್ದು ಶ್ರವಣ ಧ್ಯಾನ ಮಾಡಿದ್ರೆ ಬರುತ್ತೆ ಅಪರೋಕ್ಷ ಜ್ಞಾನ. ಮತ್ತು ಕೇವಲ ಶ್ರವಣ ಧ್ಯಾನ ಮಾಡ್ತೀನಿ ಆದರೆ ಮನಸ್ಸಲ್ಲಿ ಎಲ್ಲ ಕಡೆ ಓಡಿಸ್ತಾ ಇರ್ತೀನಿ ಅಂದರೆ ಅದರಿಂದ ಅಪರೋಕ್ಷ ಜ್ಞಾನ ಬರೋದಿಲ್ಲ, ಅದು ಪ್ರೀತಿ ಎರಡೂ ಇದೆ ಅಂತ ಹೇಳಿ ಅದನ್ನು ಸ್ಪಷ್ಟ ಮಾಡ್ತಾ ಇದ್ದಾರೆ. ಅದಕ್ಕೆ ಶ್ರವಣ ಮನನಾಭ್ಯಾಮ್ ಉಪಕೃತಿ ಅಂದರೆ ಅದರ ಒಂದು ಉಪಕರಣಗಳಿಂದ ಧ್ಯಾನೇನೇವ ಧ್ಯಾನದಿಂದಲೇ ಬ್ರಹ್ಮ ಅಪರೋಕ್ಷ ಜ್ಞಾನ ಸಿದ್ಧಿ, ಹೇಗೆ ಬ್ರಹ್ಮ ಅಪರೋಕ್ಷ ಜ್ಞಾನ ಸಿದ್ಧಿಸುತ್ತೆ ಅಂತ ಹೇಳಿದರೆ, ಕಿಮ್ಮನೇನ ಪ್ರಸಾದೇನ ಅಂತ ಹೇಳಿದರೆ, ಯದರ್ಥಂ ಇಂದೇದ ಅಪೇಕ್ಷಿತ ಇತಿ ಆಶಂಕ್ಯ ಇತಿ ಶೇಷ ಅಂತ ಹೇಳಿ, ನಾನು ಅತ್ರ ಪ್ರಸಾದ ಅಭಾವ ಇದಂ ಸ್ಯಾತ್ ನಾಪುತ್ತಿದ್ದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅದಕ್ಕೆ ಕಾರಣ ಏನು ಅಂತಿದ್ದೆ ಲಾಜಿಕಲ್ ಸ್ಕೀಮ್ಸ್ ಹೇಳ್ತಾ ಇದೆ. ಯಾರಿಗಾದರೆ ಮನಃಪ್ರಸನ್ನತೆ ಕಾಂಟೆಕ್ಸ್ಟ್ ನೋಡಿ ಮುಂಚೆ ಪ್ರಸಾದ ಏನು ಹೇಳಿದ್ದಾರೆ. ಇನ್ನೊಂದು ಕೂಡ ಈ ಆಕ್ಚುಲಿ ಮುಂಚಿನ ಶ್ಲೋಕ ನೋಡಿದರೆ, ಸನ್ಮಾನಂ ಭಕ್ತಿ ಮುಕ್ತಿ ಪ್ರದಂ ವಿಷ್ಣು
ಸರ್ವೇಶ್ವರನಾಥಾಯ ಶ್ರೀನಿವಾಸಾಯ ತೇ ನಮಃ ವೇಂಕಟಾದ್ರಿ ಸಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೇಂಕಟೇಶ ನಮೋ ದೇವೋ ನಮೋ ದೋರ ಭವಿಷ್ಯತಿ ಶೈಲೇನ ಹಸ್ತವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ.